ಕಾಯ್ತಾ ಇದ್ದಾನೆ, ನೋಡಪ್ಪ ನಿನ್ನ ಹಿತವೇ ನನಗೆ ಮೋಕ್ಷ. ಆದ್ದರಿಂದ ನಿನಗೆ ಯೋಗ್ಯವಾದ ವಿಚಾರವನ್ನೇ ನಾನು ಹೇಳ್ತೀನಿ. ನಾನು ಹೇಳೋಕ್ಕೂ ತಕ್ಕವನು, ನಿನ್ ಕೇಳಿಸ್ಕೊಳ್ಳೋಕ್ಕೂ ತಕ್ಕವನು. ಆಮೇಲೆ ನೋಡಪ್ಪ, ದೇವತೆಗಳು ಅಂತ ಇದ್ದಾರೆ, ಋಷಿಗಳು ಅಂತ ಇದ್ದಾರೆ. ದೇವತೆಗಳಿಗಾಗಲಿ ಋಷಿಗಳಿಗಾಗಲಿ ನನ್ನ ಸ್ವರೂಪ ಅವರಿಗೆ ಗೊತ್ತಿಲ್ಲ. ಯಾಕೆ? ನಾನು ಆದಿ ಪುರುಷ, ನಾನೇ ಅವರನ್ನೆಲ್ಲ ಸೃಷ್ಟಿ ಮಾಡಿರೋನು. ಆದ್ರಿಂದ ನನ್ನ ಸ್ವರೂಪ ಏನು, ನನ್ನ ಮಹಿಮೆ ಏನು ಅಂತ ಅವರು ಸಂಪೂರ್ಣವಾಗಿ ಗೊತ್ತಿಲ್ಲ. ನಾನು ಜನ್ಮರಹಿತ ಅಜ, ಅಜ ಅಂದ್ರೆ ಹುಟ್ಟಿಲ್ಲದೆ ಇರೋನು ಅಂತ. ಹುಟ್ಟು ಇಲ್ಲ, ಸಾವು. ನಿನ್ನೇ ಪರಬ್ರಹ್ಮ ಅಂತಾರೆ, ನೀನು
ಧಾಮದವರು ಅಂತ ಹೇಳ್ತಾರೆ. ಅಸಿತ ದೇವಲ ವ್ಯಾಸ ಮುಂತಾದ ಮುನಿಗಳು ಏನ್ ಹೇಳಿದಾರೋ, ನೀನ್ ಹೇಳ್ತಾ ಇರೋ ಮಾತು ಅದಕ್ಕೂ ತುಂಬಾ ತಾಳೆ ಆಗ್ತಾ ಇದೆ. ನೀನ್ ಏನೇನ್ ಹೇಳ್ತಾ ಇದೆಯೋ ಅದೆಲ್ಲ ಸತ್ಯ ಅಂತ ನಾನು ನಂಬಿಕೊಂಡಿದ್ದೀನಿ ತಂದೆ. ದೇವತೆಗಳಾಗಲಿ ರಾಕ್ಷಸರಾಗಲಿ ನಿನ್ನ ಸ್ವರೂಪವನ್ನು ಸಂಪೂರ್ಣವಾಗಿ ಅರಿಯುವುದು ಸಾಧ್ಯ ಇಲ್ಲ ತಂದೆ. ನೀನು ಸಂಕಲ್ಪ ಮಾತ್ರದಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದೀನಿ. ಯಾವುದೇ ಹೊರಗಿನ ವಸ್ತು ಬೇಕಿಲ್ಲ, ಸುಮ್ಮನೆ ಸಂಕಲ್ಪದಿಂದ. ದೇವರ ದಾಶಮಯ್ಯ ಅಂತ ಒಬ್ಬ ವಚನಕಾರ ಅವನು ಹೇಳ್ತಾನೆ, ಇಂತೆಂದ ಭೂಮಿಯ ಇಂತೆಂದ ಗಗನವ ಇಂತೆಂದ ಸಪ್ತಸಾಗರವ ಇಂತೆಯೇ ಭೂಮಿಯೊಳಗೆ ತ್ರಿಚಿಣಿಯಾಗಿಪ್ಪ ಅಚಿಂತ್ಯನನ್ನು ಹಾರುಬಲ್ಲರೈ ರಾಮನಾಥ. ಪರಮಾತ್ಮ ಸಂಕಲ್ಪದಿಂದ ಒಂದ್ಸರಿ ಹೀಗಂತಂತೆ ಆಕಾಶ ಪಂಚಭೂತಗಳಾದವು, ಇನ್ನೊಂದ್ಸರಿ ಹೀಗಂತಂತೆ ಕಲಿನ ಸಾಗರಗಳು ಸಪ್ತಸಾಗರಗಳಾದವು, ಇಂತೆಂದ ಭೂಮಿಯ ಇಂತೆಂದ ಗಗನವ ಇಂತೆಂದ ಸಪ್ತಸಾಗರ. ಅದರೊಳಗಡೆ ತಾನು ಸೇರ್ಕೊಂಡ್ಬಿಟ್ಟ, ಸೃಷ್ಟಿ ಮಾಡಿದ್ದು ಒಂದೇ ಅಲ್ಲ, ತಾನು ಅದರೊಳಗಡೆ ಸೇರ್ಕೊಂಡ್ಬಿಟ್ಟ. ಪಶು ಪಕ್ಷಿ ಪ್ರಾಣಿ ಎಲ್ಲಾನು ಮಾಡ್ತಾ ಎಲ್ಲದರಲ್ಲೂ ತಾನೇ ಸೇರ್ಕೊಂಡ್ಬಿಟ್ಟ. ಇಂತಿ ಲೋಕದೊಳಗೆ ತಿಂಫಿಣಿ ಆಗಿಪ್ಪ, ತಾನು ಕುಡ್ಕೊಂಡು ಬಿಟ್ಟಿದ್ದಾನೆ. ಇಂತಿ ಲೋಕದೊಳಗೆ ತಿಂಫಿಣಿ ಆಗಿಪ್ಪ ಅಚಿಂತ್ಯನು, ಅವನನ್ನು ನಾವು ಚಿಂತನೆ ಮಾಡಲಾರೆ, ನಮ್ಮ ಬುದ್ಧಿಗೆ ಮೀರಿದ್ದು ಅವನ ಸ್ವರೂಪ ಸ್ವಭಾವ. ಇಂತಿ ಲೋಕದೊಳಗೆ ತಿಂಚಿಣಿ ಆಗಿಪ್ಪ ಅಚಿಂತ್ಯನನ್ನು ಯಾರು ಬಲ್ಲರೆ ರಾಮನಾಥ. ಅಂತಹ ಅಭೂತಪೂರ್ವವಾದಂತಹ ಸ್ವರೂಪ ನಿನ್ನದು. ನೀನು ಭೂತೇಶ, ಎಲ್ಲ ಭೂತಗಳಿಗೂ ಒಳೆಯ ಭೂತ ಅಂದರೆ ಭೂತ ಕೋಟಿ. ಪ್ರಾಣಿಗಳು ಮನುಷ್ಯರು ನಾವು ಎಲ್ಲ ಭೂತ ಕೋಟಿಗಳು, ಎಲ್ಲಕ್ಕೂ ನೀನೇ ಒಳಗನಾಗಿದ್ದಿತ್ತಂದ್ರೆ ದೇವರ ದೇವ ದೇವಶಿಖಾಮಣಿ ನೀನೇ ತಂದೆ. ತಂದೆ ಇದುವರೆಗೆ ಏನೆಲ್ಲ ನೀನು ಹೇಳಿದೆಯೋ, ಎಲ್ಲ ಸಂಪತ್ತು ಜಗತ್ತಿನ ಸಂಪತ್ತೆಲ್ಲ ನಮ್ಮದೇ ಅಂತ ಹೇಳಿದೆಯೋ ಅದನ್ನು ನನಗೆ ಈಗ ಸ್ವಲ್ಪ ವಿವರವಾಗಿ ಹೇಳು. ನಿನ್ನ ವಿಭೂತಿಗಳನ್ನು ಕೇಳಲು ನಾನು ಕುತೂಹಲಿಯಾಗಿದ್ದೇನೆ ಅಂತ ಸ್ವಾಮಿ ಹೇಳ್ದ. ಆಯ್ತು, ಅರ್ಜುನ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡ. ಇನ್ನು ಮುಂದಕ್ಕೆ ಸ್ವಾಮಿ ಹೇಳ್ತಾನೆ, ಆಯ್ತಪ್ಪ ನೀನು ಕೇಳಿದೆಯಲ್ಲ ತುಂಬ ಸಂತೋಷ, ನನ್ನ ವಿಭೂತಿಗಳನ್ನು ಹೇಳ್ತೀನಿ. ಅದು ತುಂಬ ಇದೆ, ತುಂಬ ಇರೋದ್ರಿಂದ ಎಲ್ಲರನ್ನೂ ಹೇಳಿ ಮುಗಿಸೋಕ್ಕಾಗೋಲ್ಲ. ಪ್ರಧಾನವಾದದ್ದು ಅಂತ ಯಾವುದಿದೆಯೋ ಪ್ರಧಾನವಾದ ವಿಭೂತಿಗಳನ್ನು ನಾನು ನಿನಗೆ ವರ್ಣನೆ ಮಾಡ್ತೀನಿ ಅಂತ ಸ್ವಾಮಿ ಹೇಳ್ತಾರೆ. ಈಗ 19ನೇ ಶ್ಲೋಕದಿಂದ ಸ್ವಲ್ಪ ಪಾರಾಯಣ ಮಾಡೋಣ. ಶ್ರೀ ಭಗವಾನ್ ಚ ಅಂತತೆ ಕಥಯಿಷ್ಯಾಮಿ ದಿವ್ಯಾಚಾತ್ಮವಿಭೂತಯ ಪ್ರಾಧಾನ್ಯತಃ ಕುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಆಯ್ತಪ್ಪ ಅರ್ಜುನ ಕೇಳಪ್ಪ, ನನ್ನ ವಿಭೂತಿಗಳನ್ನು ಹೇಳ್ತೀನಿ, ಕಥಯಿಷ್ಯಾಮಿ ಹೇಳುತ್ತೇನೆ. ದಿವ್ಯಾಹಿ ಆತ್ಮವಿಭೂತಯ ದಿವ್ಯಾ ಹ್ಯಾತ್ಮವಿಭೂತಯ. ಪ್ರಧಾನವಾದದ್ದನ್ನು ಹೇಳ್ತೀನಿ, ಕುರುಶ್ರೇಷ್ಠ, ಕುರುವಂಶಕ್ಕೆ ನೀನು ಶ್ರೇಷ್ಠನಾದವನು ಕಣಪ್ಪ. ನಾಸ್ತಿ ಅಂತೋ ವಿಸ್ತರಸ್ಯ ಮೇ, ನನ್ನ ವಿಸ್ತಾರಕ್ಕೆ ಕೊನೆಯೆಂಬುದಿಲ್ಲ. ನಾಸ್ತಿ ಅಂತೋ ವಿಸ್ತರಸ್ಯ ಮೇ. ಅಲ್ಲಿಂದ ಮುಂದಕ್ಕೆ ಅದನ್ನು ಪಾರಾಯಣ ಮಾಡೋಣ. 20ನೇ ಶ್ಲೋಕ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ. ನೋಡಪ್ಪ ಅರ್ಜುನ, ಗುಡಾಕೇಶ ಅಂದರೆ ಅರ್ಜುನಗಿರೋ ಇನ್ನೊಂದು ಹೆಸರು.
ನಿದ್ರೆಯನ್ನು ಗೆದ್ದುಕೊಂಡಿದ್ದ ಅವನು. ಆದ್ದರಿಂದ ಅವನಿಗೆ ಗುಡಾಕೇಶ ಅಂತ, ಗುಡಾಕ ಈಶ ಗುಡಾಕೇಶ. ಗುಡಾಕ ಅಂದರೆ ನಿದ್ರೆ, ಈಶ ಅಂದರೆ ಅದಕ್ಕೆ ಒಡೆಯ. ನಿದ್ರೆಗೆ ಒಡೆಯ ಅಂದರೆ ಬೇಕಾದ್ರೆ ನಿದ್ರೆ ಮಾಡಬಲ್ಲ, ಇಲ್ಲದೆ ಹೋದರೆ ಎಚ್ಚರವಾಗಿರಬಲ್ಲ. ಅಪ್ಪ ಅರ್ಜುನ ಕೇಳಿಸ್ಕೋ, ಸರ್ವಭೂತಾಶಯ ಸ್ಥಿತ, ಸರ್ವಭೂತಗಳಲ್ಲೂ ನಾನೇ ನೆಲೆಸಿದ್ದೇನೆ. ಅಹಂ ಆದಿಶ್ಚ ಮಧ್ಯಂಚ ಅಂತಮೇವ ಚ, ಸೃಷ್ಟಿಯ ಆರಂಭವೂ ನಾನೇ, ಸೃಷ್ಟಿಯ ಮಧ್ಯವೂ ನಾನೇ, ಸೃಷ್ಟಿಯ ಕೊನೆಯೂ ನಾನೇ, ನಾನೇ ಎಲ್ಲವೂ ಆಗಿದ್ದೇನೆ. 21ನೆಯ ಶ್ಲೋಕದಿಂದ ವಿಭೂತಿಗಳು ಪ್ರಾರಂಭ ಆಗ್ತವೆ, ಅದನ್ನೀಗ ಪಾರಾಯಣ ಮಾಡೋಣ. ಆದಿತ್ಯಾನಾಂ ಅಹಂ ವಿಷ್ಣು, ಜ್ಯೋತಿಷಾಂ ರವಿರಂಶುಮಾನ್, ಮರೀಚಿರ್ಮರುತಾಮಸ್ಮಿ, ನಕ್ಷತ್ರಾಣಾಂ ಅಹಂ ಶಶಿ. ಇನ್ನೂ ಒಂದ್ಸಾರಿ ಪಾರಾಯಣ ಮಾಡೋಣ. ಆದಿತ್ಯಾನಾಂ ಅಹಂ ವಿಷ್ಣು, ಜ್ಯೋತಿಷಾಂ ರವಿರಂಶುಮಾನ್, ಮರೀಚಿರ್ಮರುತಾಮಸ್ಮಿ, ನಕ್ಷತ್ರಾಣಾಂ ಅಹಂ ಶಶಿ. ನಾಲ್ಕು ವಿಭೂತಿಗಳನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ವಿಭೂತಿ ಇವಾಗ ಪ್ರಾರಂಭ ಆಯಿತು. ನಾಲ್ಕು ವಿಭೂತಿಗಳನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಮೊದಲನೇದು ಆದಿತ್ಯಾನಾಂ ಅಹಂ ವಿಷ್ಣು, ಆದಿತ್ಯರಲ್ಲಿ ನಾನು ವಿಷ್ಣುವಾಗಿದ್ದೇನೆ. 12 ಜನ ಆದಿತ್ಯ ದೇವತೆಗಳು ಅಂತ ಇದ್ದಾರೆ. ಇದೆಲ್ಲವೂ 10,000 ಹೆಚ್ಚು ಹಳೆಯ ಗ್ರಂಥ, ಇದು ಅತ್ಯಂತ ಪುರಾತನವಾದ ಗ್ರಂಥ. ಮಹಾಭಾರತ 10,000 ವರ್ಷಗಳಿಗಿಂತಲೂ ಹಿಂದೆ ರಚಿತವಾದದ್ದು ಅಂತ ಜ್ಞಾನಿಗಳು ಹೇಳ್ತಾರೆ. ಆ ಕಾಲದಲ್ಲಿ ಯಾವ್ಯಾವ ದೇವತೆಗಳನ್ನು ನಮ್ಮ ಜನ ಪೂಜೆ ಮಾಡ್ತಾ ಇದ್ರೋ ಆ ಅನೇಕ ದೇವತೆಗಳು ಈಗ ನಾವು ಪೂಜೆ ಮಾಡ್ತಾ ಇಲ್ಲ. ಪುರಾಣ ಕಾಲದ ಬೇರೆ ಬೇರೆ ದೇವತೆಗಳನ್ನು ನಾವೀಗ ಪೂಜೆ ಮಾಡ್ತಾ ಇದ್ದೀವಿ. ವೇದಗಳ ಕಾಲದ, ಉಪನಿಷತ್ತುಗಳ ಕಾಲದ ಅನೇಕ ದೇವತೆಗಳನ್ನು ನಾವಿವತ್ತು ಪೂಜೆ ಮಾಡ್ತಾ ಇಲ್ಲ. ಅದಕ್ಕೇನು ಕಾರಣ ಅಂತ ಗೊತ್ತಾಗೋಲ್ಲ. ಕಾಲಗತಿಯಲ್ಲಿ ಅಂತಹ ಬದಲಾವಣೆಗಳು ಉಂಟಾಗ್ತವೆ. 12 ಆದಿತ್ಯ ದೇವತೆಗಳು ಅಂತ ಇದ್ದರು, ಆ ಕಾಲಕ್ಕೆ ಪೂಜೆ ಮಾಡ್ತಾ ಇದ್ರು. ಅಂತಹ ಆದಿತ್ಯ ದೇವತೆಗಳಲ್ಲಿ ವಿಷ್ಣು ಅನ್ನುವವನು ಒಬ್ಬ. ನಾನು 12 ಆದಿತ್ಯರಲ್ಲಿ ವಿಷ್ಣು ಎಂಬ ದೇವನಾಗಿದ್ದೇನೆ. ಯಾರು ಹಾಗಾದರೆ 12 ಯಾರು? ಧಾತ, ಮಿತ್ರ, ಅರ್ಯಮ, ಇಂದ್ರ, ವರುಣ, ಅಂಶ, ಭಗ, ವಿವಸ್ಮಾನ್, ಪೂಷ, ಸವಿತ, ತ್ವಷ್ಟ, ಕೊನೆಯವನು ವಿಷ್ಣು. ಹೀಗೆ 12 ಆದಿತ್ಯ ದೇವತೆಗಳ ಗುಂಪಿನಲ್ಲಿ ನಾನು ವಿಷ್ಣು ಆಗಿದ್ದೇನೆ ಅಂತ ಸ್ವಾಮಿ ಹೇಳ್ತಾನೆ. ಅವನಿಗೆ ನಾರಾಯಣ ಅನ್ನುವುದು ಹೆಸರು. ಅವನನ್ನೇ ತರುವಾಯದ ಕಾಲದಲ್ಲಿ ಕೃಷ್ಣ ಅಂತ ನಾವು ಪೂಜೆ ಮಾಡ್ತಾ ಇದ್ದೀವಿ. ಆ 12 ಆದಿತ್ಯರಲ್ಲಿ 11 ತೆರೆಮರೆಗೆ ಹೊರಟೋಗ್ಬಿಟ್ರು. ಅಪ್ಪ ಅರ್ಜುನ, 12 ಆದಿತ್ಯ ದೇವತೆಗಳಲ್ಲಿ ನಾನು ವಿಷ್ಣುವಾಗಿದ್ದೇನೆ. ಆಮೇಲೆ ನೋಡಪ್ಪ, ಬೆಳಕನ್ನು ಕೊಡುವಂತಹ ದಿವ್ಯವಾದ ವಸ್ತುಗಳಲ್ಲಿ ನಾನು ಸೂರ್ಯನಾಗಿದ್ದೇನೆ. ಜ್ಯೋತಿಷಾಂ ರವಿರಂಶುಮಾನ್, ಜ್ಯೋತಿಷ ಅಂದರೆ ಬೆಳಕನ್ನು ಕೊಡುವಂತಹ ವಸ್ತುಗಳು. ಬೆಳಕನ್ನು ಕೊಡುವ ವಸ್ತುಗಳಲ್ಲಿ ನಾನು ಸೂರ್ಯನಾಗಿದ್ದೇನೆ. ರವಿಹಿ ಅಂಶುಮಾನ್, ಕಿರಣಗಳನ್ನು ಪಸರಿಸುವವರಲ್ಲಿ ನಾನೇ ಆ ಸೂರ್ಯನಾಗಿದ್ದೇನೆ ಅಂತ ಹೇಳ್ತಾನೆ. ಸೂರ್ಯ ಅಂದಮೇಲೆ ಇನ್ನು ಹೇಳೋ ಹಾಗೆ ಇಲ್ಲ. ಸೂರ್ಯ ಅಂತ ಹೇಳಿದ್ರೆ ಅವನಿಂದ ಆಗ್ತಾ ಇರೋ ಉಪಕಾರಕ್ಕೆ ತುದಿ ಮೊದಲೇ ಇಲ್ಲ. ಸೂರ್ಯನಿಂದಲೇ ಬೆಳಕು ಮತ್ತು ರಾತ್ರಿ ಆಗುವಂಥದ್ದು, ಸೂರ್ಯನಿಂದಲೇ ಮಳೆ ಬೆಳೆ ಎಲ್ಲ ಆಗುವಂಥದ್ದು,
ಸೂರ್ಯನೇ ರಾತ್ರಿಯಲ್ಲಿ ನಮ್ಮನ್ನು ಕಾಪಾಡ್ತಾನೆ. ನಾವು ನಿದ್ರೆಯಲ್ಲಿರುವಾಗ ನಮ್ಗೆ ಯಾರಪ್ಪ ರಕ್ಷಕರು ಅಂತ ಹೇಳಿದರೆ ಸೂರ್ಯನೇ ನಮ್ಮ ರಕ್ಷಕ. ಬಾಲ್ಯದಲ್ಲಿ ನಮಗೊಂದು ಪ್ರಾರ್ಥನಾ ಗೀತೆ ಶಾಲೆಯಲ್ಲಿ ಹೇಳ್ಕೊಡೋರು, ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ, ಪ್ರೇಮದಿಂದಲೇ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತು ತೇ. ಮುಂದಕ್ಕೆ ರಾತ್ರಿ ನಿದ್ರೆಯ ಗೈವ ಕಾಲದಿ ನೀನೆ ನಮ್ಮನು ಕಾಯ್ದೆಯೈ, ಮಿತ್ರನೆಂಬುವ ನಾಮಧೇಯವು ಸತ್ಯವಾಯಿತು ನಿನ್ನಳು. ಸೂರ್ಯನಿಗೆ ಮಿತ್ರ ಅಂತ ಒಂದು ಹೆಸರಿದೆ. ಮಿತ್ರ ಅನ್ನೋ ಹೆಸರು ನಿನಗೆ ಸಾರ್ಥಕವಾಯ್ತಪ್ಪ ತಂದೆ. ರಾತ್ರಿಯಲ್ಲಿ ನಾವು ನಿದ್ರೆ ಮಾಡುವಾಗ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇರುವಾಗ ನೀನೇ ನಮಗೆ ಕಾವಲು ಕಣಪ್ಪ. ರಾತ್ರಿ ನಿದ್ರೆಯ ಗೈವ ಕಾಲದಿ ನೀನೆ ನಮ್ಮನು ಕಾಯ್ದೆಯೈ, ಮಿತ್ರನೆಂಬುವ ನಾಮಧೇಯವು ಸತ್ಯವಾಯಿತು ನಿನ್ನಳು. ಹೀಗೆ ಸೂರ್ಯ ಅಂದರೆ ನಮಗೆ ಪ್ರತ್ಯಕ್ಷ ದೇವರು. ಈ ಸೌರರು ಅಂತ ಒಂದು ಗುಂಪಿನ ಜನ ಹಿಂದೆ ಇದ್ದರು, ಸೂರ್ಯನನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಪೂಜೆ ಮಾಡ್ತಾ ಇದ್ರು. ಅವರು ಸೂರ್ಯನೇ ಸೃಷ್ಟಿಕರ್ತ, ಸೂರ್ಯನೇ ಕಾಪಾಡುವವನು, ಸೂರ್ಯನೇ ಲಯಕರ್ತ ಅಂತ ಪೂಜೆ ಮಾಡ್ತಾ ಇದ್ದಂತಹ ಗುಂಪಿನ ಜನಕ್ಕೆ ಸೌರರು ಅಂತ ಹೆಸರು. ಅವರು ಹೇಳೋರು, ನಿಮ್ಮ ಶಿವ ಅಂತಿರಲ್ಲ ಎಲ್ಲಿ ತೋರಿಸಿ, ನಿಮ್ಮ ವಿಷ್ಣು ಅಂತಿರಲ್ಲ ಎಲ್ಲಿ ತೋರಿಸಿ, ನಿಮ್ಮ ದುರ್ಗಾ ಅಂತಿರಲ್ಲ ಎಲ್ಲಿ ತೋರಿಸಿ, ನಮ್ಮ ದೇವರು ತಲೆ ಎತ್ತಿ ಅಲ್ಲಿ ನೋಡಿ ಅನ್ನೋರವರು. ಹಾಗೆ ಸೂರ್ಯನನ್ನೇ ಸರ್ವಸ್ವ ಅಂತ ತಿಳಿದು ಪೂಜೆ ಮಾಡ್ತಾ ಇದ್ರು. ನಮ್ಮ ದೇವರು ಕಾಣಿಸ್ಕೋತಾನೆ ಬೇಕಾ ತಲೆ ಎತ್ತಿ ನೋಡಿ ಅನ್ನೋರವರು. ಹಾಗೆ ಸೂರ್ಯನ ಮಹಿಮೆ ಅಪಾರ. ಇತ್ತೀಚೆಗೆ ನೋಡಿದ್ರೆ ಸೂರ್ಯನಿಂದ ಎಷ್ಟು ಕೆಲಸ ಮಾಡಿಸ್ಕೋತಾ ಇದ್ದಾರೆ ಅಂತ ನೋಡಿದ್ರೆ ಹೇಳೋಕ್ಕಾಗೋಲ್ಲ. ಸೂರ್ಯನಿಂದ ವಿದ್ಯುತ್ ಶಕ್ತಿ ಪಡ್ಕೊಳ್ಳೋದು, ಸೌರಶಕ್ತಿ ಅಡುಗೆ ಮಾಡಿಸ್ಕೊಳ್ಳೋದು, ಸೂರ್ಯನ ಶಾಖದಿಂದ ಎಷ್ಟು ಕೆಲಸ ನಡೀತಾ ಇದೆ, ನೀರು ಕಾಯಿಸ್ಕೊಳ್ಳೋದು ಒಂದೇ ಎರಡೇ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ. ಆ ಪ್ರಸಂಗದಲ್ಲಿ ಏನಾಗ್ತದೆ ಅಂದರೆ ರಾವಣನ ಜೊತೆಯಲ್ಲಿ ಯುದ್ಧ ಮಾಡ್ತಾ 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 ರಾಮನಿಗೆ ಬಹಳ ಆಯಾಸ ಆಗ್ಬಿಡುತ್ತೆ. ಆಗೋದಿಲ್ಲ ಕಣಪ್ಪ, ನಾನು ದಣಿದು ಬಿಟ್ಟಿದ್ದೀನಿ, ಸ್ವಲ್ಪ ನಾನು ವಿಶ್ರಾಂತಿ ತಗೋಬೇಕು ಅಂತ ಪಾಪ ಡೇರೆ ಒಳಗೆ ಹೋಗಿ ಮಲ್ಕೊಂಡು ಬಿಡ್ತಾನೆ. ರಾಮ ಬಹಳ ನಿಶ್ಶಕ್ತನಾಗಿ ಮಲ್ಕೊಂಡು ಬಿಡ್ತಾನೆ. ಆ ಹೊತ್ತಿಗೆ ಏನಪ್ಪ ಮಾಡೋದು, ರಾಮ ಮಲ್ಕೊಂಡ್ಬಿಟ್ನಲ್ಲ ಈಗ ಅಂದಾಗ ಆ ಹೊತ್ತಿಗೆ ಸರಿಯಾಗಿ ಅಗಸ್ತ್ಯ ಮುನಿಗಳು ಅಲ್ಲಿಗೆ ಬರ್ತಾರೆ. ರಾಮ ಹಾಗೆ ಮಲ್ಕೊಂಡು ಬಿಟ್ಟಿರ್ತಾನೆ, ಕೇಳ್ತಾರೆ, ಏನಪ್ಪ ರಾಮ ಇಷ್ಟು ಆಯಾಸದಿಂದ ನೀನು ಮಲ್ಕೊಂಡು ಬಿಟ್ಟಿದೀಯಲ್ಲ, ಏನು ಕಾರಣವಪ್ಪ, ನಿನಗೇನಾಯಿತು ಅಂತ ಕೇಳ್ತಾರೆ. ಸ್ವಾಮಿ ಹೇಗೆ ನಾನು ಬಹಳ ಆಯಾಸದಿಂದ ಮಲ್ಕೊಂಡು ಬಿಟ್ಟಿದ್ದೀನಿ, ಮೇಲೆ ಕೇಳೋಕ್ಕಾಗ್ತಾ ಇಲ್ಲ, ಯುದ್ಧ ಮಾಡೋಕ್ಕೂ ಆಗ್ತಾ ಇಲ್ಲ. ಆಹಾ, ಚಿಂತೆ ಮಾಡ್ಕೋಬೇಡ ಕಣಪ್ಪ, ನಿನಗೊಂದು ಸೂರ್ಯನ ಮಂತ್ರ ಇದೆ, ಆ ಸೂರ್ಯ ಮಂತ್ರವನ್ನು ನಿನಗೆ ಹೇಳ್ಕೊಡ್ತೀನಿ, ಅದನ್ನು ನೀನು 108 ಸಾರಿ ಹೇಳು, ನಿನಗೆ ನವಚೈತನ್ಯ ಬಂದುಬಿಡ್ತದೆ ಅಂತ ಹೇಳ್ತಾರೆ. ಅದರಂತೆ ಆ ಮಹರ್ಷಿಗಳು ರಾಮನಿಗೆ ಸೂರ್ಯ ಮಂತ್ರವನ್ನು ಬೋಧನೆ ಮಾಡ್ತಾರೆ. ಅದನ್ನು ಹೇಳ್ತಾ ಇದ್ದಾಗೆ ರಾಮ ಪೂರ್ವಾಧಿಕ ಉತ್ಸಾಹದಿಂದ ತೇಜಸ್ಸಿನಿಂದ ಮೇಲೆದ್ದು ರಾವಣನ ಹತ್ರ ಯುದ್ಧಕ್ಕೆ ಹೋಗ್ತಾನೆ. ಹೀಗೆ ಸೂರ್ಯನ ಮಹಿಮೆ ಅಪಾರವಾದದ್ದು. ಹೀಗೆ ನಾನು ಬೆಳಕನ್ನು ಕೊಡುವವರಲ್ಲಿ ಸೂರ್ಯನಾಗಿದ್ದೇನೆ, ಸೂರ್ಯನು ನನ್ನ ವಿಭೂತಿ. ಸೂರ್ಯ ಏನನ್ನು ಬಯಸೋಲ್ಲ ನಮ್ಮಿಂದ, ನಮ್ಮ ಆರೋಗ್ಯವೆಲ್ಲ ಸೂರ್ಯನ ಮೇಲೆ ನಿಂತಿದೆ. ಆರೋಗ್ಯ ಬೇಕಾ, ಸೂರ್ಯನಿಗೆ ನಮಸ್ಕಾರ ಮಾಡಬೇಕು, ಇನ್ನೇನು ಪೂಜೆ ಗೀಜೆ ಅವನಿಗೇನು ಬೇಕಾಗಿಲ್ಲ. ಸುಮ್ಮನೆ ಅಪ್ಪ ಸ್ವಾಮಿ ಕೈ ಮುಗಿದೆ, ಅವನು ನಮಸ್ಕಾರ ಪ್ರಿಯ. ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ವಿಚಾರ ಇಷ್ಟ. ವಿಷ್ಣುವಿಗೆ, ಮಹಾವಿಷ್ಣುವಿಗೆ ಅವನು ಅಲಂಕಾರ ಪ್ರಿಯ, ಅವನಿಗೆಲ್ಲ ಒಡವೆ ಹಾಕಬೇಕು, ಪಟ್ಟೆ ಪೀತಾಂಬರ ಕುಡಿಸ್ಬೇಕು, ಕಿರೀಟ ಹಾಕಬೇಕು, ಹೂಮಾಲೆ ತೋಮಾಲೆ ಎಲ್ಲ ಹಾಕಬೇಕು, ಅವನು ಅಲಂಕಾರ ಪ್ರಿಯ. ಶಿವ ಅವನಿಗೇನು ಇಲ್ಲ, ಅವನಿಗೆ ಅಭಿಷೇಕ, ನನ್ನ ತಲೆ ಮೇಲೆ ನೀರು ಸುರಿತಾ ಇರಿ ನೀನು ಸಾಕು ಅಂತಾನೆ. ಆಮೇಲೆ ಒಂದು ಬಿಲ್ಪತ್ರೆ ಹಾಕ್ಬಿಡಿ ಸಾಕು ನನಗೆ ಅಂತಾನೆ. ಅಭಿಷೇಕ ಪ್ರಿಯೋ ಶಿವ.
ಆಮೇಲಿಂದ ನಮಸ್ಕಾರ ಪ್ರಿಯೋ ಭಾನು, ಸುಮ್ಮನೆ ಕೈ ಮುಗಿದ್ರೆ ಸಾಕು. ಅದಕ್ಕೆ ನಮ್ಮ ಗ್ರಾಮಸ್ಥರು ಬೆಳಗ್ಗೆ ಎದ್ದ ತಕ್ಷಣ ಹೊರಗೆ ಬಂದು ಸೂರ್ಯನ ನೋಡಿ ಕೈ ಮುಗಿದು ಬಿಟ್ಟೊಟ್ಟೋಗ್ರು ಅಷ್ಟೆ, ಮುಗ್ದೋಯ್ತು ಅಲ್ಲಿಗೆ. ಅದು ತಮ್ಮ ಕೆಲಸದ ಮೇಲೆ ತಾ ಹೋಗೋಡು, ಇನ್ನೇನು ಪೂಜೆ ಗೀಜೆ ಬೇಕಾಗಿಲ್ಲ ಸೂರ್ಯನಿಗೆ. ಎದ್ದು ಅವನು ಹುಟ್ಟುತ್ತಾ ಇದ್ದಾಗೆ ಹೊರಗೆ ಬಂದು ಅವನು ನೋಡಿ ಸ್ವಾಮಿ ಕೈ ಮುಗಿದೆ ತಂದೆ ಅಂದರೆ ಸಾಕಂತೆ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ಶಿವ, ನಮಸ್ಕಾರ ಪ್ರಿಯೋ ಭಾನು. ಭಾನು ಅಂದರೆ ಸೂರ್ಯ. ನಮಸ್ಕಾರ ಪ್ರಿಯೋ ಭಾನು, ನಾಲ್ಕನೇ ಪದ ಒಂದಿದೆ. ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಇದೆ. ಬ್ರಾಹ್ಮಣರಿಗೆ ಊಟ ಇಷ್ಟ ಅಂತ ಪರಿಷ್ಕಾರವಾಗಿ ಊಟ ಮಾಡ್ತಾರೆ. ತಕ್ಕಮನ್ನಿ ತಕ್ಕಮನ್ನಿ ಎಲ್ಲ ಜೋಡಿಸಿ ಹಾಗೆ. ಈ ಶ್ಲೋಕವನ್ನು ಒಂದ್ಸಾರಿ ಎಲ್ಲರೂ ಹೇಳೋಣ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ಶಿವ, ನಮಸ್ಕಾರ ಪ್ರಿಯೋ ಭಾನು, ಬ್ರಾಹ್ಮಣೋ ಭೋಜನ ಪ್ರಿಯ. ಹೀಗೆ ತನ್ನ ವಿಭೂತಿಗಳನ್ನು ಹೇಳ್ತಾ ಇದ್ದಾನೆ. ಬೆಳಕನ್ನು ಕೊಡುವವರ ಸಮುದಾಯದಲ್ಲಿ ನಾನು ಸೂರ್ಯನಾಗಿದ್ದೇನೆ. ಮರೀಚಿಹಿ ಮರುತಾಂ ಅಸ್ಮಿ. ಮರುದೇವತೆಗಳು ಅಂತ ವೇದಗಳ ಕಾಲದಲ್ಲಿ ಈ ವಾಯುದೇವರುಗಳು ಅವರು, ಆ ವಾಯುದೇವರುಗಳ ಒಂದು ಗುಂಪೇ ಇತ್ತು. ಆವಾಗ ಪೂಜೆ ಮಾಡ್ತಾ ಇದ್ವಿ ನಾವು ಆ ಕಾಲಕ್ಕೆ ಮರುದೇವತೆಗಳು. ಈಗ ಮಾರುತಿ ಮಾತ್ರ ಉಳ್ಕೊಂಡಿದ್ದಾನೆ. ಮಾರುತಿ ಅಂದರೆ ಆಂಜನೇಯ ಸ್ವಾಮಿಯ ತಂದೆ, ಮರುದೇವತೆ ಅವನು, ಅವನ ಮಗನೇ ನಮ್ಮ ಆಂಜನೇಯ ಸ್ವಾಮಿ. ಅವನನ್ನೆಲ್ಲ ಸ್ವಲ್ಪ ಪೂಜೆ ಮಾಡೋದುಂಟು. ಆದರೆ ಮರುದ್ಗಣಗಳು ಅಂತ ಒಂದು 49 ದೇವತೆಗಳ ಒಂದು ಗುಂಪಿತ್ತು. ಅದನ್ನು ನಾವು ಪೂಜೆ ಮಾಡೋದು ಬಿಟ್ಬಿಟ್ವಿ. ಈಗ ಅವರಲ್ಲಿ ಪ್ರಸಿದ್ಧನಾದವನು ನಾನಾಗಿದ್ದೇನೆ. ಅವನಿಗೆ ಮರೀಚಿ ಅಂತ ಹೆಸರು. ಮರೀಚಿಹಿ ಮರುತಾಂ ಅಸ್ಮಿ. ನಾನು ಮರೀಚಿಯಾಗಿದ್ದೇನೆ ಮರುದೇವತೆಗಳ ಗುಂಪಿನಲ್ಲಿ. ಆ ಮರುದೇವತೆಗಳಲ್ಲಿ ಮರೀಚಿಯನ್ನೇ ಮರುತ ಅಂತ ಕರಿತೀವಿ. ಅವರ ಪುತ್ರನೇ ನಮ್ಮ ಆಂಜನೇಯ ಸ್ವಾಮಿ. ಹೀಗೆ ಆ ಪರಂಪರೆ ಬಂದಿದೆ. ಪ್ರಸಿದ್ಧನಾದ ಮರುದೇವತೆ ನಾನು. ಮರುದೇವತೆಗಳಲ್ಲಿ ಮರೀಚಿ ಅಂತ ಇರುವವನು ನನ್ನ ವಿಭೂತಿ ಅಂತ ಸ್ವಾಮಿ ಹೇಳ್ತಾ ಇದ್ದಾನೆ. ಆ ಮರುದೇವತೆಯನ್ನು ಪ್ರಾರ್ಥನೆ ಮಾಡೋ ಹಿನ್ನೆಲೆಯಲ್ಲಿ ನಾವು ಆಂಜನೇಯನನ್ನೇ ಪ್ರಾರ್ಥನೆ ಮಾಡ್ತಕ್ಕದ್ದು. ಒಂದು ಆಂಜನೇಯ ಸ್ವಾಮಿ ಭಜನೆ ಹಾಡೋಣ ನಾವೀಗ. ಹೊಳೆ ನರಸೀಪುರ ಅಂತ ಒಂದು ಊರಿದೆ, ಈ ಲೈನಲ್ಲೇ ಇದೆ ಮುಂದಕ್ಕೆ. ಇದು ಹೊಳೆ ನರಸೀಪುರ, ತರುವಾಯ ಕೆ ಆರ್ ನಗರ, ಮೈಸೂರು, ಆ ಲೈನು ಇದು ನಮ್ಮ ರಾಣೆಬೆನ್ನೂರಿಂದ ಮುಂದಕ್ಕೆ. ಹೊಳೆ ನರಸೀಪುರದಲ್ಲಿ ಒಂದು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಅಂತ ಇದೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಅನ್ನೋ ಮಹಾತ್ಮರು ಅದನ್ನು ಹುಟ್ಟಾಕಿದ್ದಾರೆ. ಅವರು ಅಧ್ಯಾತ್ಮ ಗೀತಾವಳಿ ಅಂತ ಒಂದು ಭಜನೆಗಳ ಪುಸ್ತಕ ಬರೆದಿದ್ದಾರೆ. ಒಳ್ಳೊಳ್ಳೆ ಭಜನೆಗಳಿವೆ. ಅದರಲ್ಲಿ ಒಂದು ಭಜನೆ ಆಂಜನೇಯ ಸ್ವಾಮಿಯನ್ನು ಕುರಿತ ಭಜನೆ. ಆಂಜನೇಯ, ನಿನಗೆ ನಮಸ್ಕಾರ ಮಾಡ್ತೀನಪ್ಪ, ನನ್ನ ಮನಸ್ಸಿನ ಭಯವನ್ನು ದೂರ ಮಾಡು, ಕಾಮಕ್ರೋಧಾದಿಗಳನ್ನು ದೂರ ಮಾಡು, ನಮ್ಮನ್ನು ನಿನ್ನ ಭಕ್ತರನ್ನಾಗಿ ಮಾಡ್ಕೋ. ಈ ಭಾವವನ್ನು ಒಳಗೊಂಡ ಭಜನೆ. ಒಂದೊಂದೇ ಪದ ಹೇಳ್ತಾ ಹೋಗ್ತೀನಿ, ತಾವು ಸಾಮೂಹಿಕವಾಗಿ ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆಂಜನೇಯ ವಂದಿಪೆನಯ್ಯ ಅಂಜಿಕೇಯ ಪರಿಹರಿಸಯ್ಯ ಮಂಜುಳಾಂಗ ರಾಮನೆ ಜೀಯ ಕಂಜಚರಣವ ತೋರಿಸಯ್ಯ ಅಂತ ಪ್ರಾರಂಭ ಆಗುತ್ತೆ. ಆಂಜನೇಯ ವಂದಿಪೆನಯ್ಯ ಅಂಜಿಕೇಯ ಪರಿಹರಿಸಯ್ಯ ಆಂಜನೇಯ ವಂದಿಪೆನಯ್ಯ ಅಂಜಿಕೇಯ ಪರಿಹರಿಸಯ್ಯ ಮಂಜುಳಾಂಗ ರಾಮನೆ ಜೀಯ ಮಂಜುಳಾಂಗ ರಾಮನೆ ಜೀಯ
ಕಂಜ ಚರಣವ ತೋರಿಸಯ್ಯ ಆಂಜನೇಯ ವಂದಿಪೆನಯ್ಯ ಕಂಜಿಕೇಯ ಪರಿಹರಿಸಯ್ಯ ಕಾಡುದೆನ್ನ ಮೋಹ ಮಾಯ ಮಾಡಲೇನು ಇಲ್ಲ ಧೈರ್ಯ ಕಾಡುದೆನ್ನ ಮೋಹ ಮಾಯ ಮಾಡಲೇನು ಇಲ್ಲ ಧೈರ್ಯ ಬೇಡುವೆ ನಿನ್ನ ಮಾರುತಿರಾಯ ಬೇಡುವೆ ನಿನ್ನ ಮಾರುತಿರಾಯ ಓಡಿ ಬಾಹಿಡಿಯನ್ನ ಕೈಯ ಆಂಜನೇಯ ವಂದಿಪೆನಯ್ಯ ಪಂಜಿಕೇಯ ಪರಿಹರಿಸಯ್ಯ ಕಾಮ ಕ್ರೋಧಾದಿಗಳ ಬಿಡಿಸೋ ನೇಮ ನಿಷ್ಠೆಯ ಹಾದಿಯ ಹಿಡಿಸೋ ಕಾಮ ಕ್ರೋಧಾದಿಗಳ ಬಿಡಿಸೋ ನೇಮ ನಿಷ್ಠೆಯ ಹಾದಿಯ ಹಿಡಿಸೋ ರಾಮ ನಾಮದ ರುಚಿಯ ಕೊಡಿಸೋ ರಾಮ ನಾಮದ ರುಚಿಯ ಕೊಡಿಸೋ ರಾಮ ಧ್ಯಾನವ ಮನದೊಳಗಿರಿಸೋ ಆಂಜನೇಯ ವಂದಿಪೆನಯ್ಯ ಪಂಜಿಕೇಯ ಪರಿಹರಿಸಯ್ಯ ವಿದ್ಯಾ ಬುದ್ಧಿ ಇಲ್ಲವೆನಗೆ ನಿದ್ರಾಲಸ್ಯ ತುಂಬಿದೆ ಒಳಗೆ ವಿದ್ಯಾ ಬುದ್ಧಿ ಇಲ್ಲವೆನಗೆ ನಿದ್ರಾಲಸ್ಯ ತುಂಬಿದೆ ಒಳಗೆ ಬಿದ್ದೆನು ಕಾಲಿಗೆ ಹೇಳಿನ್ನೆನಗೆ ಬಿದ್ದೆನು ಕಾಲಿಗೆ ಹೇಳಿನ್ನೆನಗೆ ಹೃದಯ ರಾಮನ ಕಾಂಬುದು ಹ್ಯಾಗೆ ಆಂಜನೇಯ ವಂದಿಪೆನಯ್ಯ ಅಂಜಿಕೇಯ ಪರಿಹರಿಸಯ್ಯ ಮೊರೆ ಹೊಕ್ಕಿರುವೆ ಹನುಮಂತ ಕರುಣದಿ ತೋರಿಸೋ ಭಕ್ತಿಯ ಪಂಥ ಮೊರೆ ಹೊಕ್ಕಿರುವೆ ಹನುಮಂತ ಕರುಣದಿ ತೋರಿಸೋ ಭಕ್ತಿಯ ಪಂಥ ಹರಿ ಸಚ್ಚಿದಾನಂದ ಸೀತಾ ಕಾಂತ ಹರಿ ಸಚ್ಚಿದಾನಂದ ಸೀತಾ ಕಾಂತ
ಶರಣನ ಮಾಡಿಸೋ ಸದ್ಗುಣವಂತ. ಆಂಜನೇಯ ವಂದಿಪೆನಯ್ಯ ಅಂಜಿಕೆಯ ಪರಿಹರಿಸಯ್ಯ ಮಂಜುಳಾಂಗ ರಾಮನೆ ಜಿಯ ಮಂಜುಳಾಂಗ ರಾಮನೆ ಜಿಯ ಕಂಜ ಚರಣವ ತೋರಿಸಯ್ಯ ರಾಮ 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 ಭಜರೆ ಮನ ಸೀತಾರಾಮ ಸೀತಾರಾಮ ಭಜರೆ ಮನ ರಾಮ 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 ಭಜರೆ ಮನ ಸೀತಾರಾಮ ಸೀತಾರಾಮ ಭಜರೆ ಮನ ರಾಮ 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 ಭಜರೆ ಮನ ಸೀತಾರಾಮ ಸೀತಾರಾಮ ಭಜರೆ ಮನ ರಾಮ 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 ಭಜರೆ ಮನ ಸೀತಾರಾಮ ಸೀತಾರಾಮ ಭಜರೆ ಮನ ರಾಮ 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 ಭಜರೆ ಮನ ಸೀತಾರಾಮ ಸೀತಾರಾಮ ಭಜರೆ ಮನ ರಾಮ 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 ಭಜರೆ ಮನ ಸೀತಾರಾಮ ಸೀತಾರಾಮ ಭಜರೆ ಮನ ಆಂಜನೇಯ ವಂದಿಪೆನಯ್ಯ ಅಂಜಿಕೆಯ ಪರಿಹರಿಸಯ್ಯ ಜಯ ಸದ್ಗುರು ಮಹಾರಾಜಕ್ಕೆ. ಮಾತೆಯರೇ, ಆತ್ಮಬಂಧುಗಳೇ, ಸ್ವಾಮಿ ತನ್ನ ವಿಭೂತಿಗಳನ್ನು ಹೇಳ್ತಾ ಇದ್ದಾನೆ. ದ್ವಾದಶ ಆದಿತ್ಯರಲ್ಲಿ ನಾನು ವಿಷ್ಣುವಾಗಿದ್ದೇನೆ, ಬೆಳಕನ್ನು ಕೊಡುವವರಲ್ಲಿ ನಾನು ಸೂರ್ಯನಾಗಿದ್ದೇನೆ, ಮರುದೇವತೆಗಳಲ್ಲಿ ನಾನು ಮರೀಚಿಯಾಗಿದ್ದೇನೆ, ನಕ್ಷತ್ರಾಣಾಂ ಅಹಂ ಶಶಿ, ನಾಲ್ಕನೇ ವಿಭೂತಿ ಅದು. ನಕ್ಷತ್ರಗಳ ಗುಂಪಿನಲ್ಲಿ ನಾನು ಚಂದ್ರನಾಗಿದ್ದೇನೆ. 27 ನಕ್ಷತ್ರಗಳಿವೆ, ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ. 27 ನಕ್ಷತ್ರಗಳ ಗುಂಪಿಗೆ ನಾನೇ ಒಡೆಯ. ನಕ್ಷತ್ರಗಳಿಗೆ ಒಡೆಯ ಚಂದ್ರ, ಉಡುರಾಜ ಅಂತ ಕರೀತಾರೆ. ಉಡು ಅಂದರೆ ನಕ್ಷತ್ರ ಅಂತ ಅರ್ಥ. ಉಡುರಾಜ ಅಂದರೆ ನಕ್ಷತ್ರಗಳಿಗೆ ಯಾರು ಒಡೆಯನೋ ಅವನು. ನಾನು ನಕ್ಷತ್ರಗಳ ಒಡೆಯನಾಗಿದ್ದೇನೆ. ಚಂದ್ರ ಎಂದರೆ ನನ್ನ ವಿಭೂತಿ. ಲೋಕಕ್ಕೆ ಎರಡು ಕಣ್ಣುಗಳು, ಸೂರ್ಯ ಒಂದು ಕಣ್ಣು, ಚಂದ್ರ ಒಂದು ಕಣ್ಣು. ಗೋವುಗಳ ಎರಡು ಕಣ್ಣಿದೆಯಲ್ಲ, ಒಂದು ಕಣ್ಣಲ್ಲಿ ಸೂರ್ಯ ಇದ್ದಾನೆ, ಇನ್ನೊಂದು ಕಣ್ಣಲ್ಲಿ ಚಂದ್ರ ಇದ್ದಾನೆ. ಹಾಗೆ ನಾನು ನಕ್ಷತ್ರಗಳ ಗುಂಪಿನಲ್ಲಿ ಚಂದ್ರನಾಗಿದ್ದೇನೆ. ಮನಸ್ಸು ಅಂತ ಇದೆಯಲ್ಲ, ಮನಸ್ಸಿಗೆ ಚಂದ್ರನೇ ಒಡೆಯ. ಮಾ ಮನಸ್ಸೋ ಜಾತಃ ಚಕ್ಷು ಸೂರ್ಯೋ ಅಜಾಯತ, ಪುರುಷ ಸೂಕ್ತದಲ್ಲಿ ಬರ್ತದೆ. ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುವವನು ಚಂದ್ರ. ಅವನ ದೆಸೆಯಿಂದಾಗಿ ನಮ್ಮ ಮನಸ್ಸಲ್ಲಿ ಏರುಪೇರುಗಳು ಉಂಟಾಗ್ತವೆ. ಹಾಗೆ ನಾನು ಅಪ್ಪ ನೋಡು ಅರ್ಜುನ, ನಕ್ಷತ್ರಗಳ ಗುಂಪಿನಲ್ಲಿ ನಾನು ಚಂದ್ರನಾಗಿದ್ದೇನೆ. ಮತ್ತೆ ಮುಂದೆ ಹೇಳ್ತಾನೆ ವಿಭೂತಿಗಳನ್ನು. 22 ಶ್ಲೋಕ ಪಾರಾಯಣ ಮಾಡೋಣ. ವೇದಾನಾಂ ಸಾಮವೇದೋಸ್ಮಿ ದೇವತಾಮಸ್ ದೇವದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ
ಇನ್ನೊಂದು ಸಾರಿ ಪಾರಾಯಣ ಮಾಡೋಣ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಇಲ್ಲೂ ನಾಲ್ಕು ವಿಭೂತಿಯನ್ನು ಸ್ವಾಮಿ ಹೇಳ್ತಾ ಇದ್ದಾನೆ. ಅರ್ಜುನ, ನೋಡಪ್ಪ, ಎಲ್ಲ ವೇದಗಳು ನಾನೇ ಆಗಿದ್ದೇನೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಥವಾ ಅಥರ್ವಣ ವೇದ, ಎರಡು ರೂಪನೂ ಸರಿಯೇ. ಈ ನಾಲ್ಕು ವೇದಗಳು ನಾನೇ ಆಗಿದ್ದೇನೆ. ಆದರೆ ನನ್ನ ವಿಭೂತಿ ಎಲ್ಲಿದೆ ಅಂದರೆ ಸಾಮವೇದವು ನನ್ನ ವಿಭೂತಿ. ಯಾಕೆ? ಸಾಮವೇದ ಅನ್ನುವಂಥದ್ದು ಸಂಗೀತಾತ್ಮಕವಾದದ್ದು. ಅದರಲ್ಲಿ ಶಿವನನ್ನು ಕುರಿತಂತಹ ಅದ್ಭುತವಾದ ಸ್ತೋತ್ರ ಗೀತೆಗಳಿವೆ ಸಾಮವೇದದಲ್ಲಿ. ಅದನ್ನು ಹಾಡಬಹುದು ಚೆನ್ನಾಗಿ, ಬೇರೆ ಬೇರೆ ರಾಗಕ್ಕೆ ಜೋಡಿಸ್ಕೊಂಡು ಸಾಮವೇದದ ಮಂತ್ರಗಳನ್ನು ಗಾಯನ ಮಾಡಬಹುದು. ಅದಕ್ಕೆ ಸಾಮಗಾನ ಅಂತ ಹೇಳ್ತಾರೆ. ಸಂಗೀತ ಇದೆಯಲ್ಲ, ನಮ್ಮ ಸಂಗೀತ ಶಾಸ್ತ್ರಕ್ಕೆ ಸಾಮವೇದವೇ ಮೂಲ ಅಂತ ಹೇಳ್ತಾರೆ. ಹಾಗೆ ಸಂಗೀತ ಶಾಸ್ತ್ರದ ಬೆಳವಣಿಗೆಗೆ ಸಾಮವೇದವೇ ಮುಖ್ಯ. ರಾವಣ ಇದ್ದಲ್ಲ, ಅವನು ಪರಮ ಶಿವಭಕ್ತ. ಅವನು ಶಿವನನ್ನು ಒಲಿಸ್ಕೊಳ್ಳೋಕ್ಕವನು ಸಾಮವೇದದ ಮಂತ್ರಗಳನ್ನು ಹೇಳಿಬಿಡ್ತಾ ಇದ್ದ. ಸಾಮಗಾನ, ಶಿವ ಒಲಿದ್ಬಿಟ್ಟು ಏನಪ್ಪ ಬೇಕು ನಿನಗೆ ಅಂತ ಕೇಳ್ತಾ ಇದ್ದ, ಕೇಳಿದ್ ಕೊಟ್ಬಿಡ್ತಾ ಇದ್ದ ಶಿವ. ಹೀಗೆ ಸಾಮವೇದ ನಾನು, ಅದು ನನ್ನ ವಿಭೂತಿ. ವೇದಗಳಲ್ಲಿ ನಾನು ಸಾಮವೇದವಾಗಿದ್ದೇನೆ. ಎರಡನೇದು ದೇವಾನಾಮಸ್ಮಿ ವಾಸವಃ. ವಾಸವ ಎಂದರೆ ಇಂದ್ರ ಎಂದರ್ಥ. ದೇವತೆಗಳ ಗುಂಪಿನಲ್ಲಿ ನಾನು ಇಂದ್ರನಾಗಿದ್ದೇನೆ. ಪುರಾತನ ಕಾಲದಲ್ಲಿ ಇಂದ್ರನಿಗೆ ಪೂಜೆ ಮಾಡ್ತಾ ಇದ್ರು. ಇಂದ್ರ ನಮಗೆಲ್ಲ ಮಳೆ ಬೆಳೆ ಕೊಡೋ ದೇವತೆಯಾಗಿದ್ದಾನೆ ಅಂತ ಇಂದ್ರನಿಗೆ ಪೂಜೆ ನಡೀತಾ ಇತ್ತು. ಈ ಭಾಗವತದಲ್ಲಿ ಬರ್ತದೆ, ಇಂದ್ರನ ಪೂಜೆ ಮಾಡ್ತಾ ಇದ್ರು. ಕೃಷ್ಣ ಪರಮಾತ್ಮ ತಡೀರಪ್ಪ ಅದೇನು ಮಾಡ್ತೀರಿ ಸ್ವಲ್ಪ ನೋಡೋಣ ಅಂತ ನಿಲ್ಲಿಸ್ಬಿಟ್ಟ ಅಂತ ಕೋಪದಿಂದ ಇಂದ್ರ ಭಾರಿ ಮಳೆ ಸುರಿಸ್ತಾ ಆಗ ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದು ಕೃಷ್ಣ ಪರಮಾತ್ಮ ಎಲ್ಲರನ್ನೂ ರಕ್ಷಣೆ ಮಾಡ್ದ ಅಂತ ಕಥೆ ಬರುತ್ತೆ. ಹಾಗೆ ಪುರಾತನ ಕಾಲದಲ್ಲಿ ಇಂದ್ರ ನಮ್ಮ ಪೂಜೆಗೆ ಅರ್ಹನಾದ ದೇವತೆಯಾಗಿದ್ದ. ಈಗ ನಾವು ಯಜ್ಞಯಾಗಾದಿಗಳಲ್ಲಿ ಅವನು ಪೂಜೆ ಮಾಡ್ತೀವಿ. ಈ ಹವಿಸ್ಸನ್ನು ಸಮರ್ಪಣೆ ಮಾಡ್ತೀವಲ್ಲ ಯಜ್ಞ ಮಾಡುವಾಗ, ಆವಾಗ ಹೇಳ್ತೀವಿ ನಾವು, ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನ ಮಮ, ರುದ್ರಾಯ ಸ್ವಾಹ ರುದ್ರಾಯ ಇದನ್ನ ಮಮ ಅಂತ ಒಂದೊಂದು ದೇವತೆಯನ್ನು ಕರೆದು ಕರೆದು ಈ ಹವಿಸ್ಸನ್ನು ತಕೋ, ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನ ಮಮ, ಇಂದ್ರನೇ ನಾನು ಕೊಡ್ತಾ ಇರೋದು ನಂದಲ್ಲ ನಿಂದು ತಕೋ ಅಂತ. ಹೀಗೆ ದೇವತೆಗಳ ಸಮುದಾಯದಲ್ಲಿ ನಾನು ಯಾರಾಗಿದ್ದೇನೆ? 33 ಕೋಟಿ ದೇವತೆಗಳೆಲ್ಲ ನಾನೇ ಹೌದು. ಆದರೆ ಮುಖ್ಯವಾಗಿ ನನ್ನ ವಿಭೂತಿ ಯಾವುದು ಅಂತ ಕೇಳಿದ್ರೆ ನಾನು ಇಂದ್ರನಾಗಿದ್ದೇನೆ. ಇಂದ್ರ ದೇವರಾಜ ಅಂತ ಅವನಿಗೆ ಹೆಸರು, ಇಂದ್ರನಿಗೆ ದೇವರಾಜ ಅಂತ ಹೆಸರು. ಅಮರಾವತಿ ಎನ್ನುವುದು ಪಟ್ಟಣ, ಶಚಿದೇವಿ ಅವನಿಗೆ ರಾಣಿ. ಬಹಳ ವೈಭವದಲ್ಲಿ ಇರ್ತಾನೆ ದೇವೇಂದ್ರ. 100 ಯಜ್ಞ ಮಾಡಿದರೆ, 100 ಅಶ್ವಮೇಧ ಯಜ್ಞ ಮಾಡಿದರೆ ಇಂದ್ರ ಪದವಿ ಸಿಕ್ಕುತ್ತೆ. ಅಂತಹ 100 ಅಶ್ವಮೇಧ ಯಾಗವನ್ನು ಮಾಡಿ ಒಂದು ಇಂದ್ರ ಪದವಿ ಬರ್ತದೆ. ಹೀಗಾಗಿ ನಾನು ದೇವತೆಗಳ ಗುಂಪಿನಲ್ಲಿ ಇಂದ್ರನಾಗಿದ್ದೇನೆ ಅಂತ ಸ್ವಾಮಿ ತನ್ನ ವಿಭೂತಿಯನ್ನು ಹೇಳ್ತಾನೆ. ನಾಲ್ಕನೇದು ಭೂತಾನಾಮಸ್ಮಿ ಚೇತನ. ಭೂತಕೋಟಿಗಳು ಅಂತ ಇದೆ, ಪ್ರಾಣಿ ಜಗತ್ತು ಮತ್ತು ಮನುಷ್ಯ ಜಗತ್ತು, ಇವರೆಲ್ಲರಲ್ಲೂ ನಾನು ಚೈತನ್ಯ ಸ್ವರೂಪನಾಗಿದ್ದೇನೆ, ಪ್ರಾಣಸ್ವರೂಪನಾಗಿದ್ದೇನೆ. ಈಗ ನಮ್ಮ ಶರೀರ ಇದೆ, ಈ ಶರೀರ ಯಾಕಿದೆ ಅಂದರೆ ಇದರೊಳಗೆ ಪ್ರಾಣ ಅಂತ ಇರೋದ್ರಿಂದ ಇದೆ. ಆ ಪ್ರಾಣವೇ ನಾನು. ಭೂತಕೋಟಿಗಳಲ್ಲಿ ನಾನು ಪ್ರಾಣಸ್ವರೂಪನಾಗಿದ್ದೇನೆ. ಪ್ರಾಣ ಹೊರಟೋಯ್ತು ಅಂತ ಹೇಳಿದ್ರೆ ಎತ್ಕೊಂಡು ಹೋಗ್ರಪ್ಪ ಅಂದ್ಬಿಡ್ತಾರೆ, ಮುಗದೇ ಹೋಯ್ತು. 8 ಗೇಣಿನ ದೇಹ, ನಮ್ಮ ಕನಕದಾಸರು ಬರೀತಾರೆ, 8 ಗೇಣಿನ ದೇಹ ರೋಮಗಳು 8 ಕೋಟಿಯೋ. 8 ಕೋಟಿ ರೋಮಗಳಿದೆಯಂತೆ. ಕೀಲ್ಗಳು 68,
68 ಕೀಲು ಅಂತೆ ನಮ್ಮ ಶರೀರದಲ್ಲಿ ಎಣಿಕೆ ಮಾಡಿ ನೋಡ್ಬೋದು ನಾವು. 8 ಗೇಣಿನ ದೇಹ ನಮ್ಮ ಕೈಯಲ್ಲಿ 8 ಗೇಣು, 8 ಗೇಣಿನ ದೇಹ, ರೋಮಗಳು 8 ಕೋಟಿಯೋ, ಕೀಲ್ಗಳು 68, ಮಾಂಸಖಂಡಗಳಿಂದ ಮಾಡಿದ ಮನೆಯೊಳಗೆ ನೆಂಟ ನೀನಿರ್ದು ಅಗಲಿದೊಡೆ. ನೆಂಟನ ಹಾಗೆ ಇರ್ತಾನಂತೆ ಅವನು, ಯಾವತ್ತು ಹೋಗ್ತಾನೋ ಗೊತ್ತಿಲ್ಲ. ನೆಂಟ ನೀನಿರ್ದು ಅಗಲಿದೊಡೆ, ಒಣ ಹೆಂಟೆಯಲ್ಲಿ ಮುಚ್ಚುವರು ಈ ದೇಹದಲ್ಲುಂಟೆ ಪುರುಷಾರ್ಥ, ರಕ್ಷಿಸು ನಮ್ಮ ನನವರತ. 8 ಗೇಣಿನ ದೇಹ, ರೋಮಗಳು 8 ಕೋಟಿಯೋ, ಕೀಲ್ಗಳು 68, ಮಾಂಸಖಂಡಗಳಿಂದ ಮಾಡಿದ ಮನೆಯೊಳಗೆ ನೆಂಟನೀನಿರ್ದಗಲಿದೊಡೆ, ಒಣ ಹೆಂಟೆಯಲ್ಲಿ ಮುಚ್ಚುವರು ಈ ದೇಹದಲ್ಲುಂಟೆ ಪುರುಷಾರ್ಥ, ರಕ್ಷಿಸು ಎಮ್ಮ ನನವರತ. ಕನಕದಾಸರು ಬರೀತಾರೆ, ಈ ದೇಹಕ್ಕೆ ಏನು ಬೆಲೆ ಇಲ್ಲ ಕಣಪ್ಪ. ಆ ಚೇತನ ಸ್ವರೂಪನಾದ ನೆಂಟ ನೆಂಟನ ಹಾಗೆ ಇರುವಂತಹ ನಿದ್ದಾನಲ್ಲ, ಅವನಿಗಿದ್ರೆ ಮಾತ್ರ ಇದಕ್ಕೆ ಬೆಲೆ. ಅದು ನನ್ನ ವಿಭೂತಿ. ಭೂತಾನಾಂ ಅಸ್ಮಿ ಚೇತನ, ಸಕಲ ಭೂತಕೋಟಿಗಳಲ್ಲೂ ನಾನು ಪ್ರಾಣಸ್ವರೂಪನಾಗಿ ಇದ್ದೇನೆ ಅಂತ ಹೇಳ್ತಾನೆ. 23ನೆಯ ಶ್ಲೋಕಕ್ಕೆ ಹೋಗೋಣ. ಇನ್ನು ಅಲ್ಲೂ ಸಹ 4 ವಿಭೂತಿಗಳನ್ನು ಹೇಳ್ತಾನೆ. ಮೊದಲು ಪಾರಾಯಣ ಮಾಡೋಣ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಕ್ಷಸ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ. ಮೊದಲನೇ ವಿಭೂತಿ, ರುದ್ರದೇವತೆಗಳಲ್ಲಿ ನಾನು ಶಂಕರನಾಗಿದ್ದೇನೆ ಅಂತ ಹೇಳ್ತಾನೆ. 11 ಜನ ರುದ್ರರನ್ನು ನಾವು ಮೊದಲು ಬಹಳ ಪುರಾತನ ಕಾಲದಲ್ಲಿ ಪೂಜೆ ಮಾಡ್ತಾ ಇದ್ವಿ. 11 ಜನ ರುದ್ರರು, ಏಕಾದಶ ರುದ್ರರು ಅಂತ ಅವ್ರದ್ದೊಂದು ಗುಂಪಿನ ದೇವತೆಗಳು. ಇವಾಗ ನಾವು ನವಗ್ರಹ ಅಂತ 9 ದೇವತೆಗಳನ್ನು ಪೂಜೆ ಮಾಡಲ್ವೇ, ಹಾಗೆ ಪುರಾತನ ಕಾಲದಲ್ಲಿ 11 ಏಕಾದಶ ರುದ್ರರು ಅಂತ ಪೂಜೆ ಮಾಡ್ತಾ ಇದ್ವಿ. ಹಾಗೆ ಪೂಜೆ ಮಾಡ್ತಾ ಇದ್ದಂತಹ 11 ರುದ್ರದೇವತೆಗಳಲ್ಲಿ ನಾನು ಶಂಕರನಾಗಿದ್ದೇನೆ ಅಂತ ಹೇಳ್ತಾನೆ. ಆ ಒಬ್ಬನ್ ಮಾತ್ರ ಉಳ್ಕೊಂಡು ಬಂದಿದ್ದಾನೆ ಇವಾಗ, ಶಂಕರನನ್ನ ಶಿವ ಅಂತ ಪೂಜೆ ಮಾಡ್ತೀವಿ ನಾವು. ಹೀಗೆ ಆ ರುದ್ರದೇವತೆಗಳೇನಿದೆಯೋ, ಏಕಾದಶ ರುದ್ರರು, ಅವರು ಯಾರ್ಯಾರು ಅಂತ ಕೇಳಿದರೆ, ಬಹುರೂಪ, ಹರ, ತ್ರ್ಯಂಬಕ, ಅಪರಾಜಿತ, ಕೃಪಾಕರ, ಶಂಭು, ಕಪರ್ದಿ, ರೈವತ, ಮೃಗವ್ಯಾಧ, ಶಮ, ಕಪಾಲಿ, ಇವರು ಏಕಾದಶ ರುದ್ರರು. ಇವರಲ್ಲಿ ನಾನು ಶಂಕರನಾಗಿದ್ದೇನೆ ಅಂತ ಹೇಳ್ತಾನೆ ಸ್ವಾಮಿ. ಶಂಕರನು ನನ್ನ ವಿಭೂತಿ. ಎರಡನೇದು ವಿತ್ತೇಶೋ ಯಕ್ಷರಕ್ಷಸಾಂ. ವಿತ್ತೇಶ ಅಂದರೆ ದುಡ್ಡನ್ನು ಉಳ್ಳವನು, ದ್ರವ್ಯಾಧಿಪತಿ, ಧನಾಧಿಪತಿ. ಧನಾಧಿಪತಿಗಳಲ್ಲಿ ನಾನು ಯಕ್ಷರಕ್ಷಸಾಂ. ಕುಬೇರ, ನಾನು ಕುಬೇರನಾಗಿದ್ದೇನೆ, ಅವನು ಧನಾಧಿಪತಿ. ಯಕ್ಷರು ರಾಕ್ಷಸರಲ್ಲಿ ನಾನು ವಿತ್ತೇಶ. ವಿತ್ತ ಅಂದರೆ ದ್ರವ್ಯ, ದ್ರವ್ಯಕ್ಕೆ ಒಡೆಯ ವಿತ್ತೇಶ. ನಾನು ಯಕ್ಷರು ರಾಕ್ಷಸರ ಗುಂಪಿನಲ್ಲಿ ಕುಬೇರನಾಗಿದ್ದೇನೆ. ಅವನು ಎಲ್ಲರಿಗಿಂತ ದೊಡ್ಡವನು, ದುಡ್ಡಿದ್ದವನು ದೊಡ್ಡಪ್ಪ, ಹೀಗಾಗಿ ಅವನು ಕುಬೇರನಾಗಿದ್ದಾನೆ. ಬೇಕಾದಷ್ಟು ದುಡ್ಡಿದೆ ಅವನ ಹತ್ರ. ಒಂದ್ಸಾರಿ ಯಾರೋ ಒಬ್ಬ ಭಿಕ್ಷುಕ ಬಂದ, ಅವನು ಅವನ ಕೈಯಲ್ಲೊಂದು ಕಪಾಲ ಇತ್ತು, ಭಿಕ್ಷೆ ಬೇಡೋ ಕಪಾಲ. ನಾರದ್ರ ಹತ್ರ ಬಂದ, ಸ್ವಾಮಿ ಭವತಿ ಭಿಕ್ಷಾಂದೇಹಿ ಅಂದ ನಾರದ್ರ ಹತ್ರ. ನಾರದ್ರ ಏನಿರುತ್ತೆ, ಅವ್ರ ಹತ್ರ ಏನೂ ಇಲ್ಲ, ದುಡ್ಡು ಕಾಸು ಏನೂ ಇಲ್ಲ ನಾರದ್ರ ಹತ್ರ. ಏನು ಅವ್ರ ಹತ್ರನೇ ಕಪಾಲ ಮುಂದಿಟ್ಬಿಟ್ಟು ಬೇಡ್ತಾನಲ್ಲ, ಏನು ಮಾಡೋದು ನಾರದ್ರು? ಅಪ್ಪ ನೋಡು, ನನ್ನ ಹತ್ರ ಏನೂ ಇಲ್ಲ, ಆದರೆ ಒಂದು ಕಾಗದ ಬರ್ಕೊಡ್ತೀನಿ ನಾನು,
ನೀನು ಕುಬೇರನ ಹತ್ರ ಹೋಗು, ನಿನಗೇನು ಬೇಕಾದ್ರೂ ಕೊಡ್ತಾನೆ. ಆಯಿತು ಸ್ವಾಮಿ ಬರ್ಕೊಡಿ. ಕುಬೇರನಿಗೆ ನಾರದರು ಮಾಡೋ ನಮಸ್ಕಾರಗಳು. ನಾನು ಕಳಿಸ್ತಿರ್ತಕ್ಕಂಥ ಭಿಕ್ಷುಕನಿಗೆ ಅವನು ದರಿದ್ರನಾಗಿದ್ದಾನೆ, ಸ್ವಲ್ಪ ಧನವನ್ನು ಕೊಟ್ಟು ಅವನನ್ನು ಸಿರಿವಂತನನ್ನಾಗಿ ಮಾಡಬೇಕು ಅಂತ ಕಾಗದ ಬರೆದ್ರು. ತಗೊಳಪ್ಪ ಸರಿ. ನಾರದರ ಪತ್ರನ ತಗೊಂಡ, ಕುಬೇರನ ಹತ್ರ ಹೋದ, ಕೊಟ್ಟ ಕಾಗ್ದಾನ. ಕುಬೇರ ಓದ್ಕೊಂಡ, ಓಹೋ ನಾರದರು ಬಂದಿದ್ದಾರೆ, ಆಗಲಿ ಅಪ್ಪ ಕೊಡ್ರ. ಅವನ ಕಪಾಲಕ್ಕೆ ಅವನದೊಂದು ಭಿಕ್ಷಾ ಪಾತ್ರ ಇತ್ತಲ್ಲ, ಕಪಾಲ ಹಾಕ್ರಪ್ಪ. ತಗೊಂಬಂದರು, ಸೇವಕರು ಹಾಕಿದ್ರು, ತುಂಬ್ತಾನೆ ಇಲ್ಲ, ತುಂಬ ತಗೊಂಬಂದರು, ಹಾಕಿದ್ರು. ತಗೊಂಬರ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ ಕುಬೇರನ ಭಂಡಾರ ಎಲ್ಲ ಬರೆದಾಗೋಯ್ತು, ಅದು ತುಂಬಲೇ ಇಲ್ಲ. ಆಶ್ಚರ್ಯ ಕುಬೇರನಿಗೆ, ಅಪ್ಪ ಲೋ ತಗೊಂಬಾ ಇಲ್ಲಿ ನಿನ್ನ ಪಾತ್ರೆನ, ನೀನೇನು ಒಡ್ತಾ ಇದೆಯೋ ಭಿಕ್ಷಾ ಪಾತ್ರೆ, ಅದು ತಗೊಂಬಾರೋ ಇಲ್ಲಿ ಅಂದ ಕುಬೇರ. ಹಾಂ ನೋಡಿ ಸ್ವಾಮಿ ತಗೊಳ್ಳಿ. ಕೊಡಬಿಟ್ಟು ನೋಡ್ತಾನೆ, ಅದು ಮನುಷ್ಯರ ತಲೆಬುರುಡೆ. ಆಹಾ ಅದಕ್ಕೆ ತುಂಬಲಿಲ್ಲ ಇದು, ಈ ಮನುಷ್ಯರ ಆಸೆ ಇದೆಯಲ್ಲ ಅದು ಸತ್ರು ಹೋಗೋದಿಲ್ಲ, ಅದು ತಲೆ ಬುರುಡೆ ಅಲ್ವೇ ಇರ್ತದೆ ಅಂತ ಗೊತ್ತಾಗುತ್ತೆ. ಅಪ್ಪ ಕೈ ಮುಗಿದೆ ಕಣ, ಆಗೋಲ್ಲ ಕಣಪ್ಪ ನನ್ನ ಹತ್ರ ಏನು ಕೊಡೋಕ್ಕಾಗಲ್ಲ, ಆ ಪಾತ್ರೆ ಇಲ್ಲಿಟ್ಬಿಡು ತಗೊಂಡು ಹಿಡಿ ಅಂತ ಹಿಡಿ ಕೊಟ್ಟನಂತೆ. ಹಾಗೆ ಕುಬೇರನು ಸೋತೋಗ್ಬಿಡ್ತಾನೆ ನಮ್ಮ ಆಸೆ ಮುಂದೆ. ಆಸೆ ಅನ್ನೋದು ಮನುಷ್ಯನ ಆಸೆ ಅಷ್ಟು ದೊಡ್ಡದು. ಪರಮಹಂಸರು ಒಂದು ದೃಷ್ಟಾಂತ ಕೊಡ್ತಾರೆ. ಒಂದು ಇರುವೆ ಒಂದ್ಸಾರಿ ಒಂದು ಸಕ್ಕರೆ ಬೆಟ್ಟಕ್ಕೆ ಹೋಯಿತು. ಪರಮಹಂಸರ ದೃಷ್ಟಾಂತ, ಸಕ್ಕರೆದೇ ಬೆಟ್ಟ ಅದು. ಹೋಯಿತು ಇರುವೆ, ಒಂದು ಕಾಳು ಕಚ್ಕೊಂಡು ಬರ್ತಾ ಇತ್ತು. ಒಂದು ಇರುವೆಗೆ ಇನ್ನೆಷ್ಟು ಕಚ್ಕೊಂಡು ಬರೋಕ್ಕಾಗುತ್ತೆ, ಅಲ್ಲೊಂದು ಕಾಳು ತಿಂತು ಇನ್ನೊಂದು ಕಾಳು ಕಚ್ಕೊಂಡು ಬರ್ತಾ ಇತ್ತು. ದಾರಿಲಿ ಬರೋವಾಗ ಅದು ಹೇಳ್ಕೊತಂತೆ, ನಾನು ಈ ಸಾರಿಗೆ ಒಂದು ಕಾಳು ಕಚ್ಕೊಂಡು ಹೋಗ್ತಾ ಇದ್ದೀನಿ, ಮುಂದಿನ ಸಾರಿ ಬಂದಾಗ ನಾನು ಆ ಬೆಟ್ಟನೇ ಹೊತ್ಕೊಂಡು ಬಂದ್ಬಿಡ್ತೀನಿ ಅಂತಂತೆ ಇರುವೆ. ಪರಮಹಂಸರು ಹೇಳ್ತಾರೆ, ನಿಮ್ಮ ನಿಮಗೆ ಹೊಂದೋ ಅಷ್ಟು ಆಸೆನ ಇಟ್ಕೊಳ್ರಪ್ಪ, ನಿಮಗೆ ಆಗದೆ ಇರೋ ಹೊಂದದೇ ಇರೋ ಫಲಿಸದೇ ಇರೋ ಆಸೆ ಇಟ್ಕೋಬೇಡಿ. ಇಟ್ಕೊಂಡ್ರೆ ಇರುವೆ ಸಕ್ಕರೆ ಬೆಟ್ಟ ಹೊತ್ಕೊಂಡ್ಬರ್ತೀನಿ ಅಂತ ಹೇಳ್ತಲ್ಲ ಹಾಗಾಗ್ತದೆ ಅಂತ ನಮಗೆ ತಾಕೀತು ಮಾಡ್ತಾರೆ ಪರಮಹಂಸರು. ನಾನು ಧನವಂತರಲ್ಲಿ ಕುಬೇರನಾಗಿದ್ದೇನೆ. ಮೂರನೇದು ವಸುನಾಂ ಪಾವಕಶ್ಚಾಸ್ಮಿ. ಅಷ್ಟವಸುಗಳು ಅಂತ ದೇವತೆಗಳು, ಅವರನ್ನು ನಾವು ಪೂಜೆ ಮಾಡ್ತಾ ಇಲ್ಲ, ಒಬ್ಬನ ಮಾತು ಪೂಜೆ ಮಾಡ್ತೀವಿ. ಅವರಲ್ಲಿ ನಾನು ಅಗ್ನಿಯಾಗಿದ್ದೇನೆ ಅಂತ ಹೇಳ್ತಾನೆ ಸ್ವಾಮಿ. ಅಗ್ನಿಯನ್ನು ನಾವು ಪೂಜೆ ಮಾಡ್ತೀವಿ. ಯಜ್ಞಯಾಗಾದಿಗಳಲ್ಲಿ ಅಗ್ನಿ ಬೇಕು. ಮದುವೆ ಮುಂಜಿಲು ಯಜ್ಞೇಶ್ವರನನ್ನು ಹೂಡ್ಕೋತೀವಿ. ನಿತ್ಯಕ್ಕೂ ನಮಗೆ ಅಗ್ನಿ ಇಲ್ಲದೆ ಹೋದರೆ ನಮ್ಮ ಅಡುಗೆ ಗಿಡಿಗೆ ಏನು ನಡೆಯೋಲ್ಲ. ನಾನು ವಸುಗಳಲ್ಲಿ ಪಾವಕನಾಗಿದ್ದೇನೆ. ಪಾವಕ ಅಂದರೆ ಅಗ್ನಿ ಅಂತ ಅರ್ಥ. ಅಷ್ಟ ವಸುಗಳು ಅಂತ ಇದ್ದಾರೆ, ಧರ, ಧ್ರುವ, ಸೋಮ, ಶಬ, ಅಹ, ಅನಿಲ, ಪ್ರತ್ಯೂಷ, ಪ್ರಭಾಸ, ಅಗ್ನಿ. ಹೀಗೆ ಅಷ್ಟವಸುಗಳಲ್ಲಿ ನಾವೀಗ ಒಬ್ಬನ ಮಾತ್ರ ಪೂಜೆ ಮಾಡ್ತಾ ಇದ್ದೀವಿ. ಇನ್ನೆಂಟು ಜನ ತೆರೆಮರೆಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಅಷ್ಟವಸುಗಳಲ್ಲಿ ನಾನು ಅಗ್ನಿಯಾಗಿದ್ದೇನೆ. ಕೊನೆಯ ಆ ಶ್ಲೋಕದ ಕೊನೆಯಲ್ಲಿರುವಂಥದ್ದು ಮೇರುಹು ಶಿಖರಿಣಾಮಹಂ. ಅತ್ಯಂತ ಎತ್ತರವಾದ ಶಿಖರಗಳಲ್ಲಿ ನಾನು ಮೇರು ಪರ್ವತವಾಗಿದ್ದೇನೆ. ಈ ಭೂಮಂಡಲದ, ಇಡೀ ಭೂಮಂಡಲ ಇದೆಯಲ್ಲ, ಆ ಭೂಮಂಡಲದ ಮಧ್ಯದಲ್ಲಿ ಒಂದು ಶಿಖರ ಇದೆ, ಅದನ್ನು ಮೇರು ಶಿಖರ ಅಂತ ಕರೀತಾರೆ. ಈ ಭೂಮಿ ಇದೆಯಲ್ಲ, ಭೂಗೋಳ, ಆ ಗೋಳದ ಮಧ್ಯದಲ್ಲಿ ಇದೆ ಅದು ಮೇರು ಪರ್ವತ ಅನ್ನುವಂಥದ್ದು. ಅದು ಇಡೀ ವಿಶ್ವವನ್ನು ಬ್ಯಾಲೆನ್ಸ್ ಮಾಡುತ್ತಂತೆ ಮೇರು ಪರ್ವತ. ಆ ಮೇರು ಪರ್ವತವೇ ನಾನಾಗಿದ್ದೇನೆ, ಶಿಖರಗಳಲ್ಲಿ ನಾನು ಮೇರು ಪರ್ವತವಾಗಿದ್ದೇನೆ ಅಂತ ಸ್ವಾಮಿ ಹೇಳ್ತಾನೆ. ಹೀಗೆ ಸ್ವಾಮಿ ತಾನು ತನ್ನ ವಿಭೂತಿ ಸಂಪತ್ತು ಮುಖ್ಯವಾಗಿರುವುದೆಲ್ಲಿ ಅಂತ ಹೇಳ್ತಾ ಇದ್ದಾನೆ. ಇದೇ ವಿಷಯ ಮುಂದುವರಿಯುತ್ತೆ, ನಾಳೆ ಚಿಂತನೆ ಮಾಡೋಣ. ಈಗ ಅಂತಿಮ ಗುರುಮಂಗಳದೊಡನೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಓಂ ಮಂಗಳಂ ಓಂಕಾರ ಮಂಗಳಂ. ಒಂದೊಂದೇ ಪದ ಹೇಳ್ತಾ ಹೋಗ್ತೀನಿ.
ತಾವು ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಓಂ ಮಂಗಳಂ ಓಂಕಾರ ಮಂಗಳಂ ಓಂ ಮಂಗಳಂ ಓಂಕಾರ ಮಂಗಳಂ ಓಂ ನಮ ಶಿವಾಯ ಮಂಗಳಂ ನಾ ಮಂಗಳಂ ನಕಾರ ಮಂಗಳಂ ನಾ ಮಂಗಳಂ ನಕಾರ ಮಂಗಳಂ ನಾದ ಬಿಂದು ಕಳಾತೀತ ಗುರುವೆ ಮಂಗಳಂ ಮಾ ಮಂಗಳಂ ಮಕಾರ ಮಂಗಳಂ ಮಾ ಮಂಗಳಂ ಮಕಾರ ಮಂಗಳಂ ಮಹಾದೇವತಾನಾಗಿರುವ ಗುರುವೆ ಮಂಗಳಂ ಶ್ರೀ ಮಂಗಳಂ ಶಿಕಾರ ಮಂಗಳಂ ಶ್ರೀ ಮಂಗಳಂ ಶಿಕಾರ ಮಂಗಳಂ ಸಿದ್ಧ ಬುದ್ಧ ರೂಪನಾದ ಗುರುವೆ ಮಂಗಳಂ ವಾ ಮಂಗಳಂ ವಕಾರ ಮಂಗಳಂ ವಾ ಮಂಗಳಂ ವಕಾರ ಮಂಗಳಂ ವಾದ ಭೇದ ದೂರನಾದ ಗುರುವೆ ಮಂಗಳಂ ಯಾ ಮಂಗಳಂ ಯಕಾರ ಮಂಗಳಂ ಯಾ ಮಂಗಳಂ ಯಕಾರ ಮಂಗಳಂ ಎಲ್ಲ ವಸ್ತು ತಾನೇ ಆದ ಗುರುವೆ ಮಂಗಳಂ ಎಲ್ಲ ರೂಪು ತಾನೇ ಆದ ಗುರುವೆ ಮಂಗಳಂ ಓ ಮಂಗಳಂ ಓಂಕಾರ ಮಂಗಳಂ ಓ ಮಂಗಳಂ ಓಂಕಾರ ಮಂಗಳಂ ಓಂ ನಮ ಶಿವಾಯ ಮಂಗಳಂ ಓಂ ನಮ ಶಿವಾಯ ಮಂಗಳಂ ಓಂ ನಮ ಶಿವಾಯ ಮಂಗಳಂ ಜಯ ಸದ್ಗುರು ಮಹಾರಾಜ ಕೇ ದೇವಸುತಂ ಕಂಸಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು ಜಯ ಶ್ರೀ ಕೃಷ್ಣ ಭಗವಾನ್ ಜೀ ಜಯ ಶ್ರೀ ಗುರು ಮಹಾರಾಜ್ ಜೀ ಜಯ ಶ್ರೀ ಮಹಾಮಾಯಿ ಕೀ ಜಯ ಶ್ರೀ ಸ್ವಾಮೀಜಿ ಮಹಾರಾಜ್ ಜೀ ಕೀ ಜಯ ಶ್ರೀ ದುರ್ಗಾ ಮಾಯಿ ಕೀ ಜಯ